Adarinda ga
Yeah.
ಸಂತಾನ ಮೇಲೆ ಅವಳನ್ನು ದಿಟ್ಟಿಸಿ ನೋಡುವಂತಹ ಈ ಲೋಕದಲ್ಲಿ ಮನುಜರದೆಷ್ಟೋ ಇದ್ದಾರೆ. ಲೋಕದಲ್ಲಿ ಬಯಸ್ತಾರೆ ಹೆಣ್ಣು ಹಣ್ಣು ಮಣ್ಣು ಮೂರನ್ನು ಬಯಸಿ ಬಂದವರು ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತಾರೆ ವಿನಃ ಮಧ್ಯ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ನನ್ನ ಬದುಕಿನಲ್ಲಿ ಹಾಗೆ ಆಗಬಹುದೇ? ಸರಿ, ಏನು ಮಾಡಲಿ? ಈ ವೇಳೆಯಲ್ಲಿ ನಾನು ಹೇಗಿದ್ದೇನೆ? ಚೆಲುವಿಗೆ ಯೌವನದಿಂದ ಚೆಲುವೆನ್ನುವುದು ನನ್ನಲ್ಲಿ ಅತಿ ಆಗಿದೆ. ಅದಕ್ಕೆ ಕಾರಣೀಕರ್ತರು ಯಾರು? ಹೆಣ್ಣಿಗೆ ಸೊಬಗೆನ್ನುವುದು ಬರುವುದು ವಿಶೇಷತೆಯಲ್ಲ. ಆಕೆಯನ್ನು ಹೆಣ್ಣು ಸೌಂದರ್ಯವತಿ ಇರುವ ಹಾಗೆ ಲೋಕದಲ್ಲಿ ಗುರುತಿಸುತ್ತಾರೆ. ಅಂತಹ ಯೌವನಾಭಿವೃದ್ಧಿಯಾಗಿರುವಂತಹ ಈ ಮಾಲಿನಿ ಹೀಗೆ ತಪಸ್ಸಿಗೆ ಕುಳಿತುವಂತಾದ್ರೆ ಇಳೆಯ ಕಾಮುಕರು ಎಲ್ಲರನ್ನೂ ತಿಳಿಸಲಿಕ್ಕಾಗುವುದಿಲ್ಲ ಸ್ವಾಮಿ. ಅದರಲ್ಲೆಲ್ಲೂ ಒಬ್ಬೊಬ್ಬರು ಇರ್ತಾರೆ. ಚಂದದ ಹೆಣ್ಣನ್ನು ನೋಡಿದಾಗ ಸೇರೆ ಕಟ್ಟುವುದು, ಆಕೆಯನ್ನು ನೋಡುದು, ದಿಟ್ಟಿಸಿ ನೋಡುದು, ಹೀಗೆಲ್ಲ ಮಾಡ್ತಾರೆ. ಆ ಚೇಷ್ಟೆಗೆ ನಾವು ಒಳಗಾಗಬಾರದು. ಒಳಗಾಗಿ ಹೋಯ್ತು ಅಂತಾದ್ರೆ ನಮಗೆ ಕಷ್ಟವಾದೀತು. ಏನು ಮಾಡ್ಲಿ, ಏನು ಮಾಡ್ಲಿ? ಅವರಷ್ಟೇ ಇಳೆಯ ಕಾಮಕರು ಮಾತ್ರ ಅಲ್ಲ ಸ್ವಾಮಿ, ಆ ಸುರರೆಂಬ ಹಾಗೆಗಳಾಗಿದ್ದಾರೆ. ಈ ನಿಜ ವಿಚಾರವನ್ನು ತಿಳಿದಿರುವಂತಾದ್ರೆ ನನ್ನ ತಪಸ್ಸಿಗೆ ಅವರು ಕೂಡ ವಿಘ್ನವನ್ನು ತಂದಿರ್ತಾರೆ. ಹೈದ್ ಅವರಿಗೆ ನಮ್ಮನ್ನು ನೋಡಿದ್ರೆ ಆಗುದೇ, ಯಾಕಂತ ಹೇಳಿದ್ರೆ ಅವರದನ್ನು ನಾವು ಕಸಿದುಕೊಂಡಿದ್ದೇವೆ ಅಂತ ಯೋಚನೆ ಮಾಡಿದ್ರು. ನಮ್ಮದನ್ನು ಅವರು ಕಸಿದುಕೊಂಡಿದ್ದಾರೆ, ಅದು ಅವರಿಗೆ ಜ್ಞಾನದಲ್ಲಿ ಇಲ್ಲ. ಹೈದ್ ಏನು ಮಾಡಲಿ, ಅವರಿಗೆ ತಿಳಿಯದ ರೀತಿಯಲ್ಲಿ ನಾನೀಗ ವರ್ತಿಸಬೇಕು. ಏನು ಮಾಡಲಿ? ಹಾ ಸರಿ, ತಪಸ್ಸಿಗೆ ಕುಳಿತುಕೊಳ್ಳುವಂತಹ ಮುಂಚಿತವಾಗಿ ನಾನಾ ರೀತಿಯಲ್ಲಿ ಯೋಚನೆ ಮಾಡಿ ಅಂತಾರೆ. ಹೇಗೆ ಹೇಗೆ ಇರುವ ಹಾಗೆ ಹಬ್ಬ ಇದೆಂತದ್ದು, ಇದು ಹಾರಿ ಹೋಗುದು ನೋಡಿ, ಅವ್ರಿಗೆ ಹಾರಿ ಹೋಗ್ತಾ ಉಂಟು, ಅದರಷ್ಟಿಗೆ ಅದು ಹೋಗ್ತಾ ಉಂಟು. ಏನದು ಗಿಳಿಗಳು ಸ್ವಾಮಿ, ನನ್ನದು ಗಿಳಿಯಾದ್ರೆ ಹೇಗೆ? ಗಿಳಿಯಾದ್ರೆ ಆಗ್ಲಿಕ್ಕಿಲ್ಲ, ಇಲ್ಲಾದ್ರೂ ಬೇಟೆಗಾರ ಬಂದು ಬಲೆಯನ್ನು ಬೀಸಿದಂತಾದ್ರೆ ಆ ಬಲೆಯಲ್ಲಿ ನಾನು ಸಿಕ್ಕ ಹಾಕೊಳ್ಬೇಕು, ಅದಾಗ್ಲಿಕ್ಕಿಲ್ಲ. ಅಯ್ಯಮ್ಮ ಇದೆಂತದಿದ್ದೇವಿ ಹಾರುವುದು, ಹಾರಿ ಹೋಗುವ ಚಂದವೇ. ಮಿಗಗಳು ಸಾಲು ಸಾಲಾಗಿ ಹೋಗ್ತಾ ಇದ್ದಾವೆ, ಎಷ್ಟು ಇದ್ದಾವೆ ಅಪ್ಪೋ, ಅಲ್ಲಿ ತಲೆ ತಲೆ ಕೈದಾವೆ ಅಪ್ಪ. ಇದರಲ್ಲಿ ನಾನೊಂದಾದ್ರೆ ಹೇಗೆ? ಅದನ್ನು ಮುಸ್ಕಾಕೊಂಡೆ ಓಡುದ ಅಂತ ಶ್ರದ್ಧೆ ನೋಡಿದ್ರು, ಹಾಗೆ ಉಂಟದು. ನಾನು ಜಿಂಕೆ ಆದ್ರೆ ಹೇಗೆ? ಅವ ಬರ್ತಾನೆ, ಅವ ಬಂದು ಬಾಣ ಬಿಟ್ರೆ ಬೇಟೆಗಾರ ನಾನು ಸಾಯುವುದಿಲ್ವಾ? ಅದಾಗ್ಲಿಕ್ಕಿಲ್ಲ, ಇದಾಗ್ಲಿಕ್ಕಿಲ್ಲ. ಇದೆಂತದ್ದು ಇಲ್ಲಿ ಕೋಣಗಳು ನೋಡಿ 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 ಓಡುದು ನೋಡಿ, ಅದಷ್ಟಕ್ಕೆ ಬರುದು ಹೋಗುದು ಬರುದು ಹೋಗುದು, ಕೋಣಗಳು ಸಾಲು ಸಾಲಾಗಿ ಹೋಗ್ತಾ ಇದ್ದಾವೆ. ಈ ಕಡೆಯಲ್ಲಿ ಕಾಡೆಮ್ಮೆಗಳು ನೋಡಿದ ಸ್ವಾಮಿ, ಎಷ್ಟು ಎಮ್ಮೆಗಳಿದ್ದಾರೆ, ಅದು ಎರಡು ದೊಡ್ಡ ದೊಡ್ಡ ಎಮ್ಮೆಗಳು ಕಾಣ್ತಾ ನೋವು ಆ ಕಡೆಯಲ್ಲೆಲ್ಲ ಹೋಗ್ತಾ ಇದ್ದಾರೆ. ಈಗ ನಾನು ಕಾಡೆಮ್ಮೆ ಯಾರು ಹೇಳಿ? ಹಾ ಸರಿ, ಅದರ ತಂಡೆ ಯಾರೂ ಹೋಗುದಿಲ್ಲ, ಪಾಪದ ಪ್ರಾಣಿ ಅಂತ ಹೇಳಿದ್ರೆ ಅದು ಮಾತ್ರ ಲೋಕದಲ್ಲಿ. ಹಾಗಾಗಿ ಈ ರೀತಿಯ ರೂಪವನ್ನು ಮರೆಮಾಚಿಸಬೇಕು, ಆ ರೀತಿಯ ರೂಪವನ್ನು ಧರಿಸಬೇಕು, ಹೆಸರಾಗಬೇಕಲ್ಲ ಮಹಿಷಿ. ಆ ರೀತಿಯ ಹೆಸರನ್ನು ನಿಲ್ಲಿಸಿಕೊಂಡು ಕಾಣುತ್ತಿರುವಂತಹ ಬಂಡೆಯ ಮೇಲೆ ಸಮಸ್ಯೆ ಕುಳಿತುಕೊಂಡಿದೆ.
ತಪಸ್ಸು 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 ಸರಿಯಾದಂತಹ ತಪಸ್ಸಲ್ಲ. ಬದಲಾಗಿ ಅಸುರಮೂರ್ತಿ ಎನಿಸಿದಂತಹ ದಿವ್ಯ ಮಗಳಂತಹ ಮಾಲಿನಿ ಒಂದರ್ಥದಲ್ಲಿ ಅಸುರ ಕ್ರಿಯೆಯಲ್ಲಿ ತೊಡಗಿಸಿಕೊಂಡದ್ದು. ವಿವಾಹ ಪೂರ್ವದಲ್ಲಿ ಮಗನನ್ನು ಹೊಂದುವಂತಹ ದುರುದ್ದೇಶ, ದೇವತೆಗಳನ್ನು ದೆಸೆಗಳಿಸುವಂತಹ ದುರುದ್ದೇಶ, ಯಾವ ರೂಪದಲ್ಲಿ ತಪಸ್ಸನ್ನು ಆಚರಿಸುತ್ತಾ ಇರುವುದು ಮಹಿಷಿಯ ರೂಪ ಶುಕವಾಗಬಹುದಿತ್ತು, ಬಿಕವಾಗಬಹುದಿತ್ತು. ಕೊಡಕ ಪ್ರಾಣಿಯಾದಂತಹ ಮಹಿಷಿಯ ರೂಪವನ್ನಂತೂ ತಪಸ್ಸಿನಲ್ಲಿರುವಂತಹ ಇವಳನ್ನು ಮಗಳೇ
ತಂದೆ, ವರವನ್ನೇನು ನೀಡಬಹುದು, ಆದರೆ ಏನಾಯ್ತು, ನೀನು ಇಷ್ಟು ಗತ ಕಾಲದವರೆಗೆ ದೀರ್ಘವಾದಂತಹ ತಪಸ್ಸನ್ನು ಗೈದಿದ್ದಿ, ನಿನ್ನನ್ನು ಕಾಣುವಂತ ನಿನ್ನ ತಪಸ್ಸಿನ ಕಿಚ್ಚಿನ ಕಾರಣದಿಂದ ಕ್ರೋಧಗೊಂಡಂತ ಶುಭಾಶಕ ಎನ್ನುವಂತಹ ಮುನಿಯೋರ್ವ ನಿನಗೆ ಶಾಪವನ್ನಿದ್ದ. ನನ್ನ ಬಾರಿಗೆ ಶಾಪ? ಏನು ಶಾಪ ಬಂತು? ಏನು ತಂದೆ? ನಿನ್ನ ಗರ್ಭಾಂಬುದಿಯಲ್ಲಿ ಬೆಳೆದು ಬೆಳೆಯುವಂತಹ ಮಗ ಮುಂದಕ್ಕೆ ಪ್ರಪಂಚದಲ್ಲಿ ಕೋಣನಾಗಿ ಹುಟ್ಟುತ್ತಾನೆ. ಕೋಣನಾಗಲಿ ಹಾಗೆ? ಹೌದು. ಅಯ್ಯೋ ಬ್ರಹ್ಮದೇವ, ಇಂತಹ ವಾಕ್ಯವನ್ನು ಆಡಿದಿ ನೀನು, ಇಂತಹ ವಾಕ್ಯವನ್ನು ಆಡಿದಿ. ಈ ರೀತಿ ಆಸೆಯನ್ನು ಪಡೆಯುವಂತಹ ಕಾರಣದಿಂದಾಗಿ ಕಾನಂದವರಿಗೆ ನಾನು ಬಂದವಳಲ್ಲ ತಂದೆ. ದುರದೀರನಾಗಿರುವಂತಹ ತರಣನನ್ನು ಪಡೆಯುವಂತಹ ಆಸೆ ಹಮ್ಮಲಂತೂ ಇಲ್ಲಿವರಿಗೆ ಬಂತು ಎಂತಾದ್ರಿ? ನನ್ನ ಆಸೆ ಎಲ್ಲವನ್ನು ಚುರುವರಾಗಿ ಹೋಯ್ತೀನು ಬ್ರಹ್ಮದೇವ. ಎತ್ತಿರುವಂತಹ ಮಗನನ್ನು ಎತ್ತಿಕೊಳ್ಳುವುದಾದ್ರೆ ಹೇಗೆ? ಆ ಮುಖವನ್ನು ನೋಡುದು ಹೇಗೆ? ತನ್ನ ಬಾಲವನ್ನು ಉಣಿಸುವುದಾದ್ರೆ ಹೇಗೆ ತಂದೆ? ಜೂಗಳದಲ್ಲಿ ಅದನ್ನು ಮೀರಿಸಿ ಜೂಗಳ ಹಾಡು ನಿಂತು ಯಾಕೆ ತಂದೆ ನನ್ನ ಬಾಲಿಗೆ ಇಂತಹ ಶಿಕ್ಷೆ? ಸೇವಾ ಯಾಕೆ ಶಾಪವು ಮರಣಿ.
ತ್ರಿಮೂರ್ತಿಗಳಿಂದಲೂ ಹಿಂದೆ ಪಡೆಯುವುದಕ್ಕೆ ಸಾಧ್ಯವಿಲ್ಲದ ಕಾರಣ ಕೋಣನಾಗಿ ಹುಟ್ಟಿದ್ರು ಮುಂದಕ್ಕೆ ಪ್ರಪಂಚದಲ್ಲಿ ವಿಭುವಾಗಿ ಬಾಳಿ ಬದುಕುತ್ತಾನೆ, ಮೂರು ಲೋಕವನ್ನು ಆಳುವವನಾಗುತ್ತಾನೆ. ಚಿಂತಿಸಬೇಡ, ನಿನಗೆ ಶುಭವಾಗಲಿ. ಕಾಶ್ಯಪ ಮಹರ್ಷಿಯವರ 13 ಮಂದಿ ಮಡದಿಯರಲ್ಲಿ ಹಿರಿಯವಳು ನಾನು ದಿತೀ ದೇವಿ. ನನ್ನ ಮಗಳಾದಂತಹ ಮಾಲಿನಿಯು ಬ್ರಹ್ಮನ ತಪಸ್ಸು ಮಾಡುವುದಕ್ಕಾಗಿ ಕಾನನಕ್ಕೆ ಹೋಗಿದ್ದಾಳೆ. ಬಹಳ ದಿನವಾಗಿ ಹೋಯಿತು. ಅವಳ ದಾರಿ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಏನು ಬರ್ಲಿಲ್ಲಪ್ಪ, ಬರ್ಬಹುದು ನೋಡು. ಅಮ್ಮ, ಕೈ ಬಿಗಿದ್ದೇನೆ. ನಮಸ್ಕಾರ. ಅಮ್ಮ, ಯಾರು ಹೇಳಿದ್ರೆ ಅಲ್ಲಿ ನಿನ್ನನ್ನು ಕರೀತಾ ಇದ್ದಾರೆ ಅಂತ ಓಡಿ ಓಡಿ ಬಂದದ್ದಮ್ಮ. ಏನಮ್ಮ ವಿಷಯ? ಹೌದಾ? ಹೌದು, ನಾನು ದಾರಿ ಕಾಯ್ತಾ ಇದ್ದದ್ದು ಮಗಳನ್ನು. ಹೌದಾ? ನೀನು ಬಂದಿಯಲ್ಲ. ಹೌದಮ್ಮ, ಜನ ನಿನಗೆ ಹೇಳಿ ಕಳುಹಿಸಿದ್ದೆ ನಾನು. ಅದೇ ಬರುವಾಗ ನೋಡ್ತಾ ನೋಡ್ತಾ ಬಂದೆ, ಅಲ್ಲಿ ನಿಮ್ಮ ಮಗಳು ಕಾಣಲಿಲ್ಲ, ಹಾಗೆ ನಾನೇ ಬಂದೆ. ಕಳುಹಿಸಿದ ಜನ ಬಂತಲ್ಲ. ಹೌದಮ್ಮ, ಒಳ್ಳೆಯದಾಯ್ತು. ನಿನ್ನನ್ನು ಕರೆಯುವುದಕ್ಕೆ ಕಾರಣ ಇದೆ. ಏನಮ್ಮ, ಕೆಲಸ ಆಗಬೇಕಲ್ಲ. ಯಾರು ಕೆಲಸ ಮಾಡ್ಬೇಕು ಹೇಳಿ? ತೋಟದ ಕೆಲಸ ಅಲ್ಲ. ಮತ್ತೆ ನೀನೆಮ್ಮ ಹೋಗ್ಬೇಕು, ಈಗ ಹೋಗ್ಬೇಕು. ಎಲ್ಲಿಗ ಹೋಗುದಲ್ಲ, ಹೋಗ್ಲಿಕ್ಕೆ ಹೇಳಿದ್ದಲ್ಲ. ಎಲ್ಲಿಗೆ ಅಂತ ಕೇಳಿದ್ಯಾ? ಎಲ್ಲಿಗೆ ಅಂತ ಕೇಳಿದ್ರೆ ಅಧಿಕ ಪ್ರಸರಣ ಆಗ್ತದೆ ಅಂತ ಹೇಳಿದ್ದಾರೆ ನನ್ನ. ಹಾಗ? ಹೌದು. ಹಾಗಲ್ಲ, ನೀನು ಈಗ ಪಾತಾಳಕ್ಕೆ ಹೋಗ್ಬೇಕು. ಆಯ್ತು, ಹೋಗ್ತೇನೆ. ಪಾತಾಳ ಅಂದ್ರೆ ಎಲ್ಲಿಂದ ಭಾವಿಸಿ ಬಿಟ್ಟಿದ್ದಿ ನೀನು? ಅಲ್ಲಿ ಅಲ್ಲಿ ಯಾರನ್ನು ನೋಡ್ಲಿಕ್ಕೆ, ಯಾರ ಹತ್ರ ಮಾತಾಡ್ಲಿಕ್ಕೆ, ಯಾಕಿಂತ ಏನಾದ್ರು ಕೇಳಿದ್ಯಾ? ಯಾಕಂತ ಕೇಳಿದ್ರೆ ಅಧಿಕ ಪ್ರಸರಣ ಆಗ್ತದೆ ಅಂತ ಹೇಳಿದ್ದಾರೆ. ಏನು ಕೇಳಬಾರ್ದು, ಹೇಳಿದಷ್ಟು ಮಾಡ್ಬೇಕು ಅಂತ. ಹಾಗೆ ಅಲ್ವಾ? ಹಾಗಾದ್ರೆ ಅಲ್ಲಿ ಪಾತಾಳ ಲೋಕದಲ್ಲಿ ವಿದ್ಯುನ್ಮಾಲಿ ಮಹಾರಾಜ ಅಂತ ಒಬ್ರಿದ್ದಾರೆ. ಹೌದಾ? ಅವರಿಗೆ ನಾನು ಕೊಡುವುದಕ್ಕೆ ಒಂದು ಓಲೆಯನ್ನು ನಿನ್ನ ಎಲ್ಲಿ ಕೊಡ್ತೇನೆ. ಹೋಗಿ ತಲುಪಿಸಬಹುದಾ? ಮುಟ್ಟಿಸಿ ಬರ್ತೇನೆ. ಹೋಗ್ತೀಯಲ್ಲ. ಹಾಗಾದ್ರೆ ಊಟ ಮಾಡಿದ್ದೀಯಾ? ಊಟ ಮಾಡಿಲ್ಲ, ಮಲ್ಲೆ ಮಾಡ್ತೀನಿ. ಹೌದಾ? ಹೌದು. ಖರ್ಚಿಗೆ? ಖರ್ಚಿಗೆ ಕೊಟ್ಟರೆ ಆಯ್ತು. ಹೌದಾ? ಏನು ಬೇಕು, ಎಷ್ಟು ಬೇಕು ಅಷ್ಟನ್ನು ಪಡೆದುಕೊಳ್ಬೇಕು. ಅಮ್ಮ, ನನಗೆ ಖರ್ಚಿಗೆ ಕೊಟ್ಟು ಮತ್ತೆ ನನ್ನ ಲೆಕ್ಕದಲ್ಲಿ ಬರೀಲಿಕ್ಕಿಲ್ಲಲ್ಲ ನೀವು. ಇಲ್ಲಪ್ಪ, ಇಲ್ಲಿ ಬೇಕಾದಷ್ಟು ಉಂಟಲ್ಲ, ಅಲ್ಲಿ ಭಂಡಾರಿ ಇದ್ದ, ಅವ್ರ ಹತ್ರ ಕೇಳಿ ಬರ್ಕೊಂಡ್ರೆ. ಭಂಡಾರದ ಬೀಗದಲ್ಲಿ ಇರುವವನೇ ಭಂಡಾರಿ. ಭಂಡಾರಿ ಅವ್ರ ಹತ್ರ ಕೇಳಿದ್ರೆ ಆಯ್ತಮ್ಮ. ಊಟ ಮಾಡಿ ಆಯ್ತಮ್ಮ. ಕೊಡತಂತ ಓಲೆಯನ್ನು ಆದಷ್ಟು ಬೇಗ ತಲುಪಿಸಮ್ಮ.
ರಾಕ್ಷಸೋಚಿತವಾದಂತಹ ಉಡುಗೆ ತೊಡುಗೆಯನ್ನು ತೊಟ್ಟು ಹರ ಕೈಯುರ ಕುಂಡಲ ಕಿರೀಟಾದಿಗಳನ್ನು ಧರಿಸಿ ನೇರವಾಗಿ ಒಲಗ ಚೌಡಿಯನ್ನು ಪ್ರವೇಶ ಮಾಡಿದ್ದೇನೆ. ಈ ಸಭೆಯಲ್ಲಿ ವಿದ್ಯುನ್ಮಾಲಿ ಮಹಾರಾಜನಿಗೆ ಜಯವಾಗಲಿ ಜಯವಾಗಲಿ ಎಂಬುದನ್ನು ಘೋಷಿಸುತ್ತಾ ಇದ್ದಾರೆ. ಅಷ್ಟ ಸೌಭಾಗ್ಯಗಳಿಂದ ಕೂಡಿ ಅತಿ ಶ್ರೇಷ್ಠವೆನಿಸಿದಂತ ಈ ಸಾಮ್ರಾಜ್ಯ ಪರಂಪರೆಯಾಗಿ ನನ್ನ ಕೈ ಸೇರಿತ್ತು. ಮಹಾಮೇಧಾವಿಗಳಾದಂತಹ ಮಂತ್ರಿಗಳ ಸಹಕಾರದಿಂದ ಸತ್ಯ ಧರ್ಮ ಪ್ರೇಮವನ್ನು ಕೈಬಿಡದೆ ಪ್ರಜಾವರ್ಗವನ್ನು ಮಕ್ಕಳ ಉಪಾಧಿಯಿಂದ ಪಾಲಿಸುತ್ತಾ ಬರುತ್ತಿರುವುದರಿಂದಲೇ ಮಹಾಮುತ್ಸಕ್ತಿ ಎಂಬುದಾಗಿ ನನ್ನನ್ನು ಕೊಂಡಾಡಿದ್ದಾರೆ. ಅತುಲ ಪರಾಕ್ರಮಿಯಾಗಿರುವಂತಹ ನಾನು ಇರುವಂತಹ ಸಂದರ್ಭದಲ್ಲಿ ಯಾರೋ ನನ್ನನ್ನು ನೋಡುವುದಕ್ಕೆ ಬಂದಿದ್ದಾರಂತೆ. ಸಣ್ಣ ಶರೀರಕ್ಕೆ ಸಣ್ಣ ಕತ್ತಿ
ಅಳತೆ ಕೊಟ್ಟು ಮಾಡಿಸಿದ್ದಲ್ಲ ಬೇಕು ಇದೆಲ್ಲ ಬೇಕು ಒಳ್ಳೇದಾಯ್ತು. ಹಾಗೆಲ್ಲ ಇದ್ರೆ ರಂಜನೆ ಮುದಬೇಕು, ಹಾಸ್ಯಾಸ್ಪದವಾಗಿ ನಡೆದ್ರೆ ಅದು ನಿಜವಾದ ಲೋಕದಲ್ಲಿ ಪರಿಪೂರ್ಣತೆಯನ್ನು ಹೊಂದುತ್ತದೆ ಅಂತ ಒಂದು ಗಾದೆ ಉಂಟು. ದೇವರನ್ನ ನನಗೆ ನೀವು ಹೇಳ್ತಾ ಇರ್ತಾರೆ ಅದು ಅರ್ಥ ಆಗುವುದು ಬೇಡ. ನಗುತ್ತಾ ಇದ್ರೆ ತನ್ನಷ್ಟಕ್ಕೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅವರನ್ನು ಕಾಣಬೇಕಲ್ಲ, ನೀನು ಹಿಂದೆ ನೋಡ್ಲಿಲ್ಲ, ಎಲ್ಲ ಸುಳ್ಳು ಹೇಳ್ತೀಯ. ಅವರನ್ನು ನೋಡಿದ್ರೆ ಏನು ಮಾಡ್ತೀನಿ? ನೋಡಿದ್ರೆ ಕೊಟ್ಟು ಹೋಗುದೀಗ. ಏನನ್ನು ಕೊಡ್ತೀಯ? ಏನನ್ನು ಕೊಡುದು? ಮತ್ತೆ ಅವರು ಬರಲಿ, ಎಲ್ಲಿದ್ದಾರೆ? ಹೌದಾ, ಕಾಣ್ಬೇಕಾ? ನಾನೇ ವಿದ್ಯು ಅಲ್ವಾ? ನಿನಗೇನ್ ಬೇಕು? ಏನ್ ಬೇಕು? ಖರ್ಚಿಗೆ ಏನಾದ್ರು ಬೇಕಾ? ಊಟ
ಉಪಹಾರ ಏನಾದ್ರು ಕುಡಿಲಿಕ್ಕೆ ಊಟ ಮಾಡಬಹುದಿತ್ತು. ಇಲ್ಲಿ ಅಡುಗೆ ಯಾರು ಭಟ್ರೆ ಮಾಡ್ತಾರೆ? ಊಟ ಮಾಡುದಿಲ್ಲ. ಯಾಕೆ? ಅವ್ರು ಮೊನ್ನೆ ಒಂದು ಭಟ್ರ ಮನೆಯಲ್ಲಿ ಅಡಿಗೆ ಊಟ ಮಾಡ್ಲಿಕ್ಕೆ ಹೋಗಿ ಬೆಟ್ಟು ತಿನ್ಲಿಕ್ಕೆ ಮಾತ್ರ ಊಟ ಎಲ್ಲ ಆಯ್ತು. ಆದ ಮೇಲೆ ನಾನು ಹೊರಡುವಾಗ ಭಟ್ರು ಕರೆದು ನಿಲ್ಲಿಸಿದ್ರೆ ನಿಲ್ಲ ಅಲ್ಲಿ ಸೆಗಣಿ ಹಾಕು. ಹೌದು, ಊಟ ಮಾಡಿದ ತಕ್ಷಣ ಸೆಗಣಿ ಹಾಕ್ಲಿಕ್ಕೆ ನಾನು ಸ್ವಲ್ಪ ಹೊತ್ತಾಯ್ತಿದ್ರೆ ಸೆಗಣಿ ಹಾಕಂದ್ರೆ ಊಟ ಮಾಡಿದ ಸ್ಥಳಕ್ಕೆ ನೀರು ಹಾಕು ಅಂತ ಹೇಳಿದ್ರು. ಸೆಗಣಿ ನೀರು ಗೊತ್ತಾಯ್ತಾರ ಹೇಳಿದ್ದು, ನೀನೇ ಸೆಗಣಿ ಹಾಕು, ನೀನೇ ಹಾಕು ಹೇಳಿದ್ರು. ನೀನು ಅರ್ಥವಿಸಿಕೊಂಡದ್ದು ಹಾಗೆ. ಅದು ಬ್ರಾಹ್ಮಣರಲ್ಲಿ ಊಟ ಮಾಡಿದವರು ಯಾವತ್ತೂ ಹಾಗೆ ಮಾಡಬೇಕು. ಬ್ರಾಹ್ಮಣರು ಅಂತ ಅಲ್ಲ, ಈ ಪ್ರಪಂಚದಲ್ಲಿ ನಾವು ಸೆಗಣಿ ಹಾಕಿದ್ರೆ ಅದು ಶುದ್ಧ ಆಗ್ತದೆ ಅಂತ ಅದರ ಅರ್ಥ. ಹೌದು, ಗೊತ್ತಾಯ್ತಲ್ಲ. ನಾವು ಸೆಗಣಿ ಹಾಕಿದ್ರೆ ಶುದ್ಧ, ನಾವು ನಾವು ಹಾಕಿದ್ದಲ್ಲ, ದನ ಹಾಕಿದ ಹಾಗೆ 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 ನನ್ನ ಭಟ್ರದ್ರೆ ಅಡಿಗೆ ಅದೇ ಊಟ ಮಾಡಿದ್ವಿ. ಅದಕ್ಕ ಅಲ್ಲೆಲ್ಲ ನೀನು ಸೆಗಣಿ ಹಾಕುದು ವ್ಯವಸ್ಥೆ. ಊಟ ಬೇಡ, ನನಗೆ ಏನಾದ್ರೂ ಬೇರೆ ಏನಾದ್ರು ಕೊಡ್ತೀರಾ? ಖರ್ಚಿ ಏನು ಬೇಕು ಕೇಳು. ದಾರಿ ಖರ್ಚಿಗೆ ಹೌದಾ? ಎಷ್ಟು ಬೇಕು ಅಷ್ಟು ಕೊಡ್ತೇನೆ. ಆಯ್ತು ಆಯ್ತು, ಅಲ್ಲಿ ಬರ್ತೇನೆ. ಕುಡಿಲಿಕ್ಕೆ 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 ಬೇಡ, ನಾವು ಕುಡಿದನ್ನು ನಾವು ಹೇಳ್ಕೊಂಡು ಬರ್ತೇವೆ. ಸಿಗುದಿಲ್ಲ ನಮ್ಮ ಮಧ್ಯದಲ್ಲ, ಸಿಗುದಿಲ್ಲ. ನಾನು ಮತ್ತೆ ಹಾಗೆ ಸ್ವಲ್ಪ ಎರಡು ಊಟ ಮಾಡಿ ಹೋಗ್ತೇನೆ, ಮತ್ತೆ ಮದುವೆ ಮಂಟಪದಲ್ಲಿ ಸಿಗ್ತೇನೆ. ನನಗೆ ಕೊಡುದನ್ನು ನೀವು ಅಲ್ಲೇ ಕೊಡಿ, ಮದುವೆ ಮಂಟಪದಲ್ಲಿ. ಎಲ್ಲಿದ್ದ ತಿರುಗಿ ಸ್ವಾಮಿ? ತಿರುಗಿ
ಏನು ತಿರುಗಿದ್ದಾಳೆ ಹೇಗೆ ಅರ್ಧ ತಿರುಗಿ ಅರ್ಧ ತಿರುಗಿ ನೋಡಿ ಅವರೇ ಇದು ಮದುಮಗ ಇದು ಇದು ಊರ ಅಂತ ಕೇಳಿ ಹೇಗಿದ್ದಾರೆ ಮದುಮಗ ಮದುಮಗ ಹೌದಲ್ಲ ನೆರೆಕರೆ ಒಳ್ಳೆದಿದ್ರೆ ಎಲ್ಲಿ ಆದ್ರೂ ನಾವು ಹೋಗಿ ಬರ್ಬಹುದು ಇಲ್ಲದಿದ್ರೆ ಕಣ್ಣಗ್ ಹಾಕೊಂಡು ಬಂದು ಮನೆ ಇದ್ದದನ್ನು ಎಲ್ಲ ಕೊಂಡು ಹೋಗ್ತಾರೆ ಅದು ಹೌದು ನೆರೆಕರೆ ಒಳ್ಳೆ ಬಂದದ್ದು ಮದುವೆಗೆ ಬಂದು ಕೊಟ್ಟಿವನ್ನ ಮದುಮಗ ನೀನೆ ಅಲ್ವಾ ಈಗ ಮದುವೆ ಆದ ಹುಡುಗಿಯನ್ನು ನೋಡಿದ್ದಾನೆ ನೋಡ್ಲಿಲ್ಲ ಸ್ವಾಮಿ ಇಲ್ಲ ಇಲ್ಲ ನಾನು ಹುಡುಗಿಯನ್ನು ನೋಡ್ಲಿಲ್ಲ ಮತ್ತೆ ಅತ್ತೆಯನ್ನು ನೋಡಿದ್ದೇನೆ ಆ ಹುಡುಗಿಯ ತಾಯಿಯನ್ನು ನೋಡಿ ಹುಡುಗಿಗ ಮಗಳಿಗೆ ಕೈ ಕೊಡು ಅಂದಾಜ ಯಾಕೆ ಗೊತ್ತಾ ಯಾಕೆ ನಮ್ಮವರು ತಪ್ಪಿಯೂ ಸುಳ್ಳು ಮಾತಾಡುವುದಿಲ್ಲ ಅದಕ್ಕಾಗಿ ಅವರು ಹೇಳಿದ್ದನ್ನು ನಾನು ವರಪ್ರಸಾದ ಎಂದು ಒಪ್ಪಿಕೊಂಡಿದ್ದೇನೆ ಅಮ್ಮನನ್ನು ನೋಡಿ ಮಗಳನ್ನು ಮದುವೆ ಆದ್ರೂ ಹುಡುಗಿ ನೋಡು ಸಂಪ್ರದಾಯ ಒಂದು ಯಾಕಂದ್ರೆ ಒಂದು ಮಾತುಂಟು ಬಳಿಕ ಅಡಲು ಸುತೆಯ ಶಾಪಂಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ ಸ್ವಾಮಿ ಏನದು ಸಹಿತ ಅದು ಸಹಿತ ನಾನು ಇಷ್ಟು ಎಲೆ ಇದೆಯಾಗ್ತದೆ ಅಂತ ಗಿಡ್ಡ ಮಾಡಿ ಗಿಡ್ಡ ಮಾಡುವುದೇ ಒಳ್ಳೆ ಕಳ್ಕೊಂಡು ಬಾ ಬಂದೆ ಬಂದೆ ಇಲ್ಲಿ ಹುಡುಗಿಯನ್ನು ಬೇಗ ಬನ್ನಿ ಬೇಗ ಬಾಮ ಬಾಮ ಬಾ 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 ಏನು ಸ್ವಾಮಿ ನೀವು ಧನವನ್ನು ಕರೆಯುವುದಾ ಬಾ 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 ಅಂತ ಅಲ್ಲ ನಿಮ್ಮ ಮಗಳನ್ನು ಹೌದು ಹೌದು ಏನ್ ಕೂತ್ಕೊಂಡಿದ್ದೇನೆ ಹುಡುಗಿ ನೋಡುವ ಶಾಸ್ತ್ರ ಉಂಟಲ್ಲ ಸ್ವಾಮಿ ಚಿನ್ನದ ಬೊಂಬೆಯ ಶರೀರಕ್ಕೆ ಚಂದ್ರಕಾಂತಿ ಇಂತಹ ಸುಲಕ್ಷಣಗಳಿಂದ ಕೂಡಲ್ಪಟ್ಟಂತ ಹುಡುಗಿ ಯಾರೋ ಅಂತ ನಾನು ಭಾವಿಸಿದ್ರೆ ಈಕೆಯೇ ಸುಂದರಿ ಒಪ್ಪಿಗೆ ಹುಡುಗಿ ಹತ್ರ ಒಂದು ಮಾತು ಕೇಳು ಅಮ್ಮನಿಗಾದಿತ್ತು ಅಂತಾರೆ ನನಗೆ ಆದಿ ಈಗ ಮದುವೆ ಅಮ್ಮನಿಗ ಮಗಳಿಗ ಹಾಗಲ್ಲ ಸ್ವಾಮಿ ಮತ್ತೆ ನನಗೆ ಒಪ್ಪಿಗೆ ಇದ್ರೆ ಮಗಳಿಗೆ ಗಂಡ ಆಗ್ಬಹುದು ಅಂತ ಅಮ್ಮನಿಗೆ ಒಪ್ಪಿಗೆ ಆದ್ರೆ ಮಗಳಿಗೆ ಅವರು ಆಯ್ತು ಹುಡುಗಿ ಒಪ್ಪಿಗೆ ಅಮ್ಮನಿಗಾದ್ರೆ ಅಂತಂತೆ ಹಾಗಾದ್ರೆ ಮುಂದಿನ ಕಾರ್ಯಕ್ರಮ ಆಹಾರ 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 ಏನು ಸ್ವಾಮಿ ಮದುವೆಗೆ ಮೊದಲೇ ಆಹಾರ ಯಾಕೆ ಸ್ವಾಮಿ ಆಹಾರ ಏನು ನೀವು ಊಟ ಮಾಡಲಿಲ್ವ ಹೂವಿನ ಆಹಾರ 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 ತಣ್ಣಿ ಮಾರೇ ಬನ್ನಿ ಇದೊಂದು ಕುತ್ತಿಗೆ ಹಾಕ್ಬೇಕು ಹೌದಾ ಹೌದೌದು ಯಾರ ಗುತ್ತಿಗೆಗೆ ನಿಮ್ಮ ಗುತ್ತಿಗೆ ನನ್ನ ಗುತ್ತಿಗೆ ಅಲ್ಲ ಹುಡುಗಿ ಹುಡುಗನ ಗುತ್ತಿಗೆಗೆ ಹುಡುಗ ಹುಡುಗನ ಗುತ್ತಿಗೆ ಹಾರ ಬದಲಾಯಿಸಿಕೊಂಡು ಹುಡುಗಿ ಮೊದಲು ಒಳಗೆ ತೋರಿದ್ದಾರೆ ಮಕ್ಕಳಿಗಾಗಿ ಉಳಿತಾಯ ಮಾಡಬೇಕು ಅಂತ ಹೇಳಿದ್ರು ಅದಕ್ಕಾಗಿ ನಮ್ಮದು ಉಳಿತಾಯ
ಇನ್ನು ಯಾಕೆ ಹೌದು ಸ್ವಾಮಿ ಹೌದು ಆಯ್ತು ಸ್ವಾಮಿ ಇದು ಆಗ್ಲೇ ಕಂಠ ಮಾಂಗಲ್ಯ ಕಂತುನಾನೇ ನಮ್ಮ ಜೀವನ ಹೇತು ನಾ ಕಂಠೆ ಬದಲಾವಿಸುವಾಗೆ ತನ್ನ ಜೀವನ ಮದುವೆಯಾಗಿ ನನ್ನ ಗಂಡನ ಒಟ್ಟಿಗೆ ಹೋಗ್ತಾ ಇದ್ದೇನೆ.
ಒಟ್ಟಿ ಅಂತ ಒತ್ತಿ ಇಡುದು ಯಾಕೆ ಗಂಡನ ಒಟ್ಟಿಗೆ ಹೋಗುದಲ್ಲ ಗಂಡನ ಜೊತೆ ಬೇರೆ ಜೊತೆ ಇರುವಂತೆ ಭಾವಿಸಿದ್ರವರೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡ್ಬೇಕು. ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡ್ಬೇಕಾಗಿ ಕೇಳ್ತಾ ಏನಾಯ್ತು ಮೂರನೇ ಬಾರಿಗೆ ಇಲ್ಲ ಇದು ಎದೇನೋ ಅಲ್ಲ ಮತ್ತೆ ಇದು ದುಃಖ ಬೇಸರ. ಯಾಕಂದ್ರೆ ಅಮ್ಮನನ್ನು ಕಳಿಸಿಕೊಡ್ತಲ್ಲ ಇಷ್ಟರ ಬರುವಾಗ ಏನಾದ್ರೂ ಕೊಡ್ತಿದ್ರು ಇಲ್ಲಾರೆ ನೀವೇನು ಮದುಮಗನ ಕೂತ್ಕೊಂಡು ಮದುಮಗನ ಮುಂದೆ ಮದುಮಗನೇ ಕೈ ಮುಗಿಬೇಕು. ಗುರುಹಿರಿಯರೇ ಗುರುಹಿರಿಯರೇ ಬಂಧು ಬಾಂಧವರೇ ಬಂಧು ಬಾಂಧವರೇ ನಿಮ್ಮಲ್ಲಿ ನಿಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ನಿಮ್ಮೂರಿಗೆ ಬಂದು ನಿಮ್ಮೂರಿನ ಹುಡುಗಿ ಕೈ ಕೊಟ್ಟಿದ್ದೇನೆ. ನಿಮ್ಮೂರಿನ ಹುಡುಗಿಗೆ ಕೈ ಕೊಟ್ಟಿದ್ದ ನಾನು ಹೌದು ಪಡೆಯುವುದಿಲ್ಲ ಅವರೆಲ್ಲ ಯಾಕೆ ಯಾಕಂದ್ರೆ ಮತ್ತೆ ಕೈ ಕೊಟ್ಟದ್ದು ಯಾರು ಪಾಣಿಗ್ರಹಣ. ಓಹೋ ಹುಡುಗಿಯನ್ನು ಪಾಣಿಗ್ರಹಣ ಮಾಡಿಕೊಂಡಿದ್ದೇನೆ. ಹೌದು ಈಗ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಈಗ ನಿಮ್ಮ ಹೆಂಡತಿಯನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಕರ್ಕೊಂಡು ಹೋಗುವುದೀಗ ನಿಮ್ಮ ಹೆಂಡತಿಯನ್ನು ತಿರುಗಿಸ್ಬೇಕು ನಾನು ಕರ್ಕೊಂಡು ಹೋಗ್ತೇನೆ. ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡ್ಬೇಕು ಅಂತ ತಲೆ ತಗ್ಗಿಸಿ ಕೇಳ್ಕೊಡ್ತಿದ್ದೆ. ತಲೆ ತಗ್ಗಿಸಿ ಕೇಳ್ಕೊಡ್ತಾ ಅಲ್ಲಿಂದಲೆಲ್ಲರೂ ಕೈ ಎತ್ತಿದ್ದಾರೆ. ಆಶೀರ್ವಾದ ಸಿಕ್ಕಿದ್ದಾರೆ. ಇನ್ನೂ ಬರ್ಬೇಕು ಅಂತ ಹೇಳ್ತಾರೆ. ಅಷ್ಟಪುತ್ರಿ ಭವಂತು ಸ್ವಾಮಿ. ಅಷ್ಟಪುತ್ರಿ ಹೌದು ಅದೆಲ್ಲ ಅಷ್ಟು ಯಾಕೆ ಅಲ್ಲಲ್ಲ ಹುಡುಗಿಯರು ಅಷ್ಟಿದ್ರೆ ಹುಡುಗರು ಹುಡುಗರ ಆಶೀರ್ವಾದ ಮಾಡುದು ಬ್ರಾಹ್ಮಣರಾಗಿ ಆಮೇಲೆ ನಿಮಗೆ ಎಷ್ಟು ಕೊಡ್ತಾರೆ ಅಷ್ಟೇ ಪುತ್ರಿ
ಸುರಗತಿಯಲ್ಲಿ ಸುರಪಡೆ ಒಪ್ಪಿಸಿ ಯಕ್ಷಲೋಕವನ್ನು ತೆರಳುತ್ತೇನೆ.